ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ತಲೆಗೆ ಎಣ್ಣೆಯನ್ನು ಹಚ್ಬೋದಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಜನರಿಗೆ ಪಾಪು ಆದಮೇಲೆ ಆಯಿಲ್ ಅಪ್ಲೈ ಮಾಡಬೇಕಾ ಮಾಡಬಾರ್ದಾ, ಯಾವ ಆಯಿಲನ್ನು ಅಪ್ಲೈ ಮಾಡಿದ್ರೆ ಒಳ್ಳೆಯದು, ಈ ರೀತಿ ಎಲ್ಲನೂ ಇರುತ್ತೆ. ಕೆಲವ್ರು ಬಂದು ತಲೆಗೆ ಎಣ್ಣೆ ಇಡಬೇಡ, ಮಗು ಕೋಲ್ಡ್ ಆಗುತ್ತೆ, ಸೊ ಎಣ್ಣೆ ಇಟ್ಟರೆ ಖಂಡಿತವಾಗ್ಲೂ ನಿನಗೆ ನೆಗಡಿ ಆಗುತ್ತೆ, ಪಾಪುಗೂ ಕೋಲ್ಡ್ ಆಗುತ್ತೆ, ಇಡೋಕ್ಕೆ ಹೋಗಬೇಡ ಅಂತಾರೆ. ಸೊ ಅದೆಲ್ಲನೂ ತಪ್ಪು, ಬಟ್ ಕೆಲವೊಂದು ಪ್ರಿಕಾಷನ್ಸ್ ಫಾಲೋ ಮಾಡಬೇಕು ಅದಕ್ಕೆ. ಯಾಕೆ ಅದ್ರ ಹಿಂದಿನ ಒಂದು ರೀಸನ್ ಏನು, ಯಾಕೆ ಆ ಥರ ಹೇಳ್ತಾರೆ ಅಂದರೆ, ನೀವು ಎಣ್ಣೆ ಹಚ್ಕೋಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಗಮನಿಸಿ. ಸೊ ಎಣ್ಣೆ ನಮಗೆ ತಂಪು ಕೊಡುತ್ತೆ, ಕರೆಕ್ಟಾ? ಸೊ ನಾವು ಅದನ್ನು ಹಚ್ಚೋ ಟೈಮ್ ಬಂದು ಕರೆಕ್ಟಾಗಿರ್ಬೇಕಷ್ಟೇ, ಯಾವ ಎಣ್ಣೆ ಹಚ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನೀವು ಎಣ್ಣೆ ಹಚ್ಚಬೇಕು, ಕೂದಲು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಕೊಬ್ಬರಿ ಎಣ್ಣೆ ಬಳಸಿ. ಕೊಬ್ಬರಿ ಎಣ್ಣೆ ಬಳಸೋವಾಗ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಆದರೆ ಜಾಸ್ತಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಡಿ, ಅಂದರೆ ತುಂಬ ಇಡಬಾರ್ದು, ಓವರ್ ನೈಟು ಇಡಬಾರ್ದು, ಅದು ರಾಂಗ್. ಸೊ ನೀವು ಮಲ್ಗೋದಕ್ಕೂ ಮುಂಚೆ ತಲೆಗೆಲ್ಲ ಎಣ್ಣೆ ಅಪ್ಲೈ ಮೊದಲು ಮಾಡ್ತಿದ್ರಲ್ಲ, ಆ ರೀತಿ ಅಪ್ಲೈ ಮಾಡಿಬಿಟ್ಟು ಮಲ್ಗೋದು, ಆ ರೀತಿ ಪಾಪು ಆದಮೇಲೆ ಮಾಡಬಾರ್ದು. ನೀವು ಕೊಬ್ಬರಿ ಎಣ್ಣೆಯನ್ನು ಜಸ್ಟ್ ಇನ್ನೇನು ಸ್ನಾನಕ್ಕೆ ಹೋಗ್ತೀನಿ ಅನ್ನೋ ಟೈಮಲ್ಲಿ 1 ಅವರ್ಗೆ ಮುಂಚೆ ಅಪ್ಲೈ ಮಾಡಿ ನೀವು ಸ್ನಾನ ಮಾಡ್ಕೊಳ್ಳಿ. ಇನ್ನೊಂದು ಬಂದು ಕೆಲವರು ಇದು ಕ್ಯಾಸ್ಟರ್ ಆಯಿಲ್ನ ಬಳಸ್ತಾರೆ. ಸೊ ಕ್ಯಾಸ್ಟರ್ ಆಯಿಲ್ ತುಂಬಾ ಕೋಲ್ಡು, ಅದನ್ನು ಬಾಣಂತನದಲ್ಲಿ ಯೂಸ್ ಮಾಡಬೇಡಿ. ಹರಳೆಣ್ಣೆಯನ್ನು ನೀವು ಹೆಚ್ಚಾಗಿ ತಲೆಗೆ ಅಪ್ಲೈ ಮಾಡಿದ್ರಿಂದ ಖಂಡಿತವಾಗ್ಲೂ ತಲೆನೋವು, ಒಂದು ರೀತಿ ಕೋಲ್ಡ್ ಆದಂಗೆ, ನೆಗಡಿ ಆದಂಗೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬಂದು ನೀವು ಬೇಕಾದರೆ ಹೇರ್ಗೆ ಅಪ್ಲೈ ಮಾಡಿ. ಹೇರ್ ಡ್ರೈ ಇದೆ ಅಂದರೆ ಜಸ್ಟ್ ನೀವು ಹೇರ್ಗೆ ಕೊಕೊನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಎರಡು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೊಂಬಿಡಿ. ಅದು ಬಿಟ್ಟು ಓವರ್ ನೈಟ್ ತಲೆಯಲ್ಲಿ ಎಣ್ಣೆ ನೆನೆಸಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಕೋಲ್ಡ್ ಆಗುತ್ತೆ, ತಲೆಭಾರ, ನಾಸಿಯಾ, ಒಂದು ರೀತಿ ಹಿಂಸೆ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು 3 ಡೇಸ್ ಒನ್ಸ್ ಈ ರೀತಿ ಮಾಡ್ಬೋದು, ಇಲ್ಲಾಂದರೆ ವಾರಕ್ಕೆ 1 ಸಲಿ ಸ್ಕ್ಯಾಲ್ಪ್ಗೆ ಜಾಸ್ತಿ ಹಚ್ಚದೆ ಸ್ನಾನಕ್ಕೂ ಮುಂಚೆ ನೀವು ಕೂದಲಿಗೆ ತಲೆಗೆ ಹಚ್ಚಿಬಿಟ್ಟು 1 ಅವರ್ ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ವಿಡಿಯೋಯಿಂದ ಎಣ್ಣೆ ಯಾವ ರೀತಿ ಹಚ್ಚಬೇಕು ಅನ್ನೋದು ಕ್ಲಾರಿಫೈ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.